ನೆನ್ನೆ ಮಧ್ಯರಾತ್ರಿಯಿಂದಲೇ ಫಾಸ್ಟ್ ಟ್ಯಾಗ್ ಕಡ್ಡಾಯ ರೂಲ್ಸ್ ಜಾರಿಯಲ್ಲಿದೆ. ವಿಜಯಪುರದಲ್ಲಿ ಫಾಸ್ಟ್ ಟ್ಯಾಗ್ ಪೀಕ್ ಲಾಟ ಕಂಡು ಬಂತು. ಫಾಸ್ಟ್ ಟ್ಯಾಗ್ ಇಲ್ಲದ ಗಾಡಿಗಳಿಗೆ ಡಬಲ್ ಚಾರ್ಜ್. ವಿಜಯಪುರ ಹಿಟ್ನಲ್ಲಿ ಟೋಲ್ ನಾಕಾದಲ್ಲಿ 120 ರೂಪಾಯಿ ವಸೂಲಿ. ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳಿಗೆ ಟೋಲ್ ಸಿಬ್ಬಂದಿ ತಡೆಯೊಡ್ಡಿದ್ರು. ಟೋಲ್ ಸಿಬ್ಬಂದಿಯ ಜೊತೆಗೆ ವಾಹನ ಸರವರರ ಜಟಾಪಟಿ ಕೂಡ ನಡೆದಿರುವಂತೂ. ಟೋಲ್ ಬಳಿಯೇ ಫಟಾಫಟ್ ಫಾಸ್ಟ್ ಟ್ಯಾಗ್ಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದರೆ ಅಲ್ಲಿ ಫಾಸ್ಟ್ ಟ್ಯಾಗ್ ಇಲ್ಲದವರಿಂದ ಡಬಲ್ ರೇಟ್ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟೋಲ್ ನಾಕಾದಲ್ಲೇ ಜಟಾಪಟಿ ನಡೆದಿದೆ. ಟೋಲ್ ಸಿಬ್ಬಂದಿಯ ಜೊತೆ ವಾಹನ ಸವಾರರ ಜಟಾಪಟಿ. ನಿನ್ನೆ ಮಧ್ಯರಾತ್ರಿಯಿಂದ ಫಾಸ್ಟ್ ಟ್ಯಾಗ್ ಕಡ್ಡಾಯ ರೂಲ್ಸ್ ಜಾರಿಯಲ್ಲಿದೆ. ಫಾಸ್ಟ್ ಟ್ಯಾಗ್ ಇಲ್ಲದ ಗಾಡಿಗಳು ಡಬಲ್ ಚಾರ್ಜ್ ಮಾಡಬೇಕಾಗಿದೆ. ವಿಜಯಪುರ ಹಿಟ್ನಳ್ಳಿ ಟೋಲ್ ನಾಕಾದಲ್ಲಿ 120 ರೂಪಾಯಿ ಕೊಡಬೇಕಾಯಿತು. ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನದವರು ಅವರು ಟೋಲ್ ಸಿಬ್ಬಂದಿಯ ಜೊತೆ ಜಟಾಪಟಿ ನಡೆಸಿದರು. टोल बलिए फटाफट फास्ट टैग व्यवस्थे कूड़ा माड़ला ನಿನ್ನೆ ಮಧ್ಯರಾತ್ರಿಯಿಂದ ಫಾಸ್ಟ್ಯಾಗ್ ಕಂಪಲ್ಸರಿ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದರೆ ಈ ವಿಚಾರ, ಈ ಫಾಸ್ಟ್ಯಾಗ್ ವಿಚಾರ ಈಗ ವಾಹನ ಸವಾರರಿಗೆ ಪೀಕ್ ಲಾಟವನ್ನ ತಂದಿಟ್ಟಿದೆ. ನಾವೀಗ ವಿಜಯಪುರದ ಟೋಲ್ ನಾಕಾದಲ್ಲಿ ಇದೀವಿ. ಇಲ್ಲಿ ಕೂಡ ನೋಡಬಹುದು ದೃಶ್ಯಾವಳಿಗಳನ್ನು. ಆ ಕಡೆಗೆ ಫಾಸ್ಟ್ಯಾಗ್ ಇರತಕ್ಕಂತ ಗಾಡಿಗಳು ಸರಾಗವಾಗಿ ಹೋಗ್ತಾ ಇದ್ದಾವೆ. ಒಂದಾದ ನಂತರ ಒಂದು ಒಂದರಂತೆ ಸರಾಗವಾಗಿ ವಾಹನಗಳು ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಆದರೆ ಈ ಕಡೆಗೆ ನೋಡ್ತಾ ಇದ್ರೆ ಇಲ್ಲಿ ಫಾಸ್ಟ್ಯಾಗ್ ಇಲ್ಲದೇ ಇರತಕ್ಕಂತ ವಾಹನಗಳು ಬರ್ತಾ ಇರುವಂತದ್ದು. ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಂದ್ರೆ ಒನ್ ಟೈಪ್ ಅಲ್ಲಿ ಇಲ್ಲಿ ಈ ರೀತಿಯಾಗಿ ಏನಂತಂದ್ರೆ ಸಾಕಷ್ಟು ವಾಹನ ಸವಾರರು ತಕರಾರನ್ನ ತೆಗಿತಾ ಇದ್ದಾರೆ, ನಾವು ಯಾಕೆ ಡಬಲ್ ಚಾರ್ಜ್ ಅನ್ನು ಕೊಡಬೇಕು ಅಂತ ಹೇಳಿ. ಯಾಕಂತ ಕೇಳಿದ್ರೆ ಇಲ್ಲಿಂದ ಪಾಸ್ ಆಗಬೇಕಾದ್ರೆ 60 ರೂಪಾಯಿ ನಿಗದಿತ ಫೀ ಇದ್ರೆ ಅದನ್ನ ಡಬಲ್ ಕೊಟ್ಟು ಹೋಗಬೇಕು. ಅದು ಕೂಡ ಒನ್ ವೇ, ಅಂದ್ರೆ ಒಂದು ಸೈಡ್ ಹೋಗ್ಬಿಟ್ರೆ ಆಯ್ತು. ಅವರು ಈ ರೀತಿ ಇರೋದ್ರಿಂದ ವಾಹನ ಸವಾರರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸಾಕಷ್ಟು ತಕರಾರನ್ನು ತೆಗಿ ನಾವು ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ಯಾವ ರೀತಿ ಇಲ್ಲಿ ತಕರಾರು ಆಗ್ತಾ ಇದೆ, ಅಲ್ಲಿ ಸಿಬ್ಬಂದಿಗಳು ಕೂಡ ಟೋಲ್ ನಾಕಾ ಸಿಬ್ಬಂದಿಗಳು ಕೂಡ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ವಾಹನ ಸವಾರರು ಮಾತು ಕೇಳ್ತಾ ಇಲ್ಲ ಇಲ್ಲಿ. ಯಾಕಂತ ಕೇಳಿದ್ರೆ 60 ರೂಪಾಯಿ ಚಾರ್ಜ್ ಇದ್ದಿದ್ದನ್ನ ಡಬಲ್ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಫಾಸ್ಟ್ ಟ್ಯಾಗ್ ಇಲ್ಲದೆ ಇದ್ರೆ ನೀವು ಡಬಲ್ ಯಾಕೆ ತಗೊಳ್ತೀರಿ ಅನ್ನುವಂಥ ಒಂದು ತಕರಾರು ಇಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀವಿ ಸಿಬ್ಬಂದಿಗಳು ಕೂಡ ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಿಲ್ಲ, ಮಧ್ಯರಾತ್ರಿಯಿಂದ ಸಾಕಷ್ಟು ಏನಂತಂದರೆ ಕಠಿಣ ಆಗಿದೆ ನಿಯಮ, ನೀವು ಫಾಸ್ಟ್ ಟ್ಯಾಗ್ ಹಾಕ್ಕೊಳ್ಳೇಬೇಕು, ಇಲ್ಲದೆ ಹೋದರೆ ಡಬಲ್ ಚಾರ್ಜ್ ಕೊಡಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಂತಂದರೆ ವಾಹನ ಸವಾರರು ಕೇಳ್ತಾ ಇಲ್ಲ. ನಮ್ಮ ಕ್ಯಾಮರಾಮನ್ ಲಿಂಗರಾಜ್ ತೋರಿಸ್ತಾ ಇದ್ದಾರೆ ಯಾವ ರೀತಿ ಇಲ್ಲಿ ತಕರಾರನ್ನು ತೆಗಿತಾ ಇದ್ದಾರೆ ವಾಹನ ಸವಾರರು ಅನ್ನೋದನ್ನು. ನಾನು ಕೂಡ ಇಲ್ಲಿ ಮಾತನಾಡ್ಸೋಕೆ ಪ್ರಯತ್ನ ಮಾಡಿದೆ. ಸಾಹೇಬ್ರ, ಏನಾಯ್ತು ರೀ? ಈಗ ನಮ್ದು ಮಾಲಕರ ಅಕೌಂಟ್ ಇಲ್ಲರಿ, ಅವ್ರು 120 ಕೊಡೋದ್ರೆ ಎಲ್ಲಿ ಕೊಡ್ಬೇಕ್ರಿ? ಫಾಸ್ಟ್ ಆಗಿ ಮಾಡತ್ತಾರ ಮಾಡ್ಲಾಕಿಲ್ರಿ? ಫಾಸ್ಟ್ ಆಗಿ ಮಾಡ್ಬೇಕಂದ್ರೆ ಈಗ ಇವ್ರು ಫಾಸ್ಟ್ ಆಗಿ ಮಾಡತ್ತಾರ ಹೆಂಗ್ ಮಾಡಿದ್ರೆ? ಈಗ 160 ರೂಪಾಯಿ 120 ಅಂತಾರ ಅಂದ್ರೆ ಎಲ್ಲಿ ಕೊಡಿದ್ರು? ರೊಕ್ಕ ಬೇಕಿಲ್ಲ, ಡಬಲ್ ಡಬಲ್ ರೊಕ್ಕ ಎಲ್ಲಿ ಕೊಡಿದ್ರೆ? ಡಬಲ್ ಡಬಲ್ ಅದಕ್ಕೆ ಕೇಳತ್ತಾರ, ಡಬಲ್ ಯಾವ್ದು ಕೊಡ್ಬೇಕಂತ? ಮತ್ತೆ ಇವ್ರು ಡಬಲ್ ಬೇಕಂದ್ರೆ ಡಬಲ್ ಎಲ್ಲಿ ಕೊಡ್ಲಿರ? ಈಗ ಸರ್ಕಾರ ನಿನ್ನೆಯಿಂದ ಫಾಸ್ಟ್ ಆಗಿ ಕಂಪಲ್ಸರಿ ಮಾಡಿದೆ, ನೀವು ಫಾಸ್ಟ್ ಆಗಿ ಹಾಕೊಂಡೇ ಹೋಗ್ಬೇಕು, ಇಲ್ಲದೆ ಹೋದ್ರೆ ಡಬಲ್ ಚಾರ್ಜ್ ಅಂತ ಮಾಡಿದೆ. ನಾವು ಡಬಲ್ ಚಾರ್ಜ್ ಕೊಡೋರು ಬೇಕಲ್ಲೇ, ಫಾಸ್ಟ್ ಆಗಿ ಇಲ್ರಿ, ಫಾಸ್ಟ್ ಆಗಿ ಆಗಿಲ್ರಿ, ಅದು ಅಕೌಂಟ್ ಆಗಲ್ತ್ರಿ ಏನು ಮಾಡ್ಬೇಕ್ರಿ? ಅಕೌಂಟ್ ಆಗ್ಲಿಕ್ಕೆ ನಾವು ಏನು ಮಾಡ್ಬೇಕು ಹೇಳ್ರಿ? ಮತ್ತೆ ಈಗ ಡಬಲ್ ಕೊಡೋಣ, ಡಬಲ್ ನಾವು ಕೊಡಂಗಿಲ್ರಿ. ಮತ್ತೆ ನಾವು ಹೊಳೆ ಹೋಗಂದ್ರೆ ಹೊಳೆ ಹೋಗ್ತೀವಿ. ಅಲ್ಲ, ನಿಮಗೇನು ಸಮಸ್ಯೆ ಆಗಿದೆ? ನಮ್ಗೇನಿಲ್ಲ, ಟೈಮಿಂಗ್ ಮಾಡಿದ್ರೆ ಸರ ಫಾಸ್ಟ್ ಆಗೈತೆ, ಅವರು ವಾಚ್ಮನ್ ಬಿಟ್ಟಿಲ್ಲ ಎಚ್ಚರಿ ತೊಗೊಂಡಾರ ಅವರು, ಅದಕ್ಕೆ ನಮ್ಗೆ ಹೋಗ್ಬೇಕು, ಟೈಮಿಂಗ್ ಮಾಡಿದ್ರೆ ನಮ್ದು ಫಾಸ್ಟ್ ಆಗೈತೆ ನಮ್ಮದು. ಮತ್ತೆ ಆ ಲೈನಿಗೆ ಹೋಗ್ಬೇಕು? ಆ ಲೈನಿಗೆ ಬಿಟ್ಟಿಲ್ಲ ರೀ ವಾಚ್ಮನ್, ಅದಕ್ಕೆ ಈ ಲೈನಿಗೆ ಹಾಕ್ಬಿಟ್ಟನವ. ನಮ್ಗೆ ಟೈಮಿಂಗ್ ಮಾಡಿದ್ದೆ ಹೋಗ್ಬೇಕು ನಾನು. ಈಗ ಸರ್ ಪಬ್ಲಿಕ್ ಲೀಫ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಕರೋ, ಪಬ್ಲಿಕ್ ಅನೌನ್ಸ್ಮೆಂಟ್ ದೇ ರಾವ್ ಸೆಕೆಂಡ್ ಒನ್ ಉದರ ಗಾಡಿ ಸ್ಟಾಪ್ ಕರ್ಕೆ ಆಪ್ಕೋ ಫಾಸ್ಟ್ಯಾಗ್ ನಹೀ ತಿತ್ತೋ, ಇದರ ಬ್ಯಾಂಕರ್ ಸೆ ದೋ ಮಿನಿಟ್ ಮೇ ಆಪ್ಕೋ ಫಾಸ್ಟ್ಯಾಗ್ ದೇ ಸಕ್ತೆ ಲೇಕೆ ಜಾಂಗೆ ನಹೀ ತಿತ್ತೋ ಆಪ್ ಡಬಲ್ ಪೇಮೆಂಟ್ ಪೇಮೆಂಟ್ ಕರ್ನಾ ಹೈ ಸರ್ ಬೋಲೋ ನೈ ಸುಂದ ಓಕೆ ಸಭಿ ಲೋ ಕರ್ರೆ ಏಕ ದೋ ಗಾಡಿಸು ತೋಡ ತಕ್ಲೀಫು ಆ ರೇ ಜೋಜೆ ಸರ್ ಓಕೆ ಸ್ಮೂತ್ ಆಪ್ರೇಷನ್ ಚಲ್ ರೇ. ಏನಂತಂದ್ರೆ ಇಲ್ಲಿ ಫಾಸ್ಟ್ಯಾಗನ್ನು ಮಾಡ್ಕೊಳ್ಳೋದಕ್ಕೆ ಅಂದರೆ ಫಾಸ್ಟಾಗಿ ಫಾಸ್ಟ್ಯಾಗನ್ನು ಇಲ್ಲಿ ಮಾಡ್ಕೋಬಹುದು. ಆ ವ್ಯವಸ್ಥೆಯನ್ನು ಕೂಡ ಇಲ್ಲಿಯ ಟೋಲ್ ನಾಕ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಆದರೆ ಕೆಲಸವಾರರು ಅದನ್ನು ಏನಂತಂದರೆ ಅದನ್ನು ಕೂಡ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಏ ನಮ್ಮನ್ನ ಈಗ ಬದಲು ಏನು ಚಾರ್ಜು ಆ ಚಾರ್ಜಲ್ಲಿ ಬಿಟ್ಬಿಡ್ರಿ ಅಂತೇಳಿ ಗಲಾಟೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಏನಂತಂದರೆ ಸಾಕಷ್ಟು ವಾಹನಗಳು ಅಲ್ಲಲ್ಲಿ ಅಲ್ಲಲ್ಲಿ ನಿಲ್ತಾ ಇರುವಂಥದ್ದು. ಆಮೇಲೆ ಮತ್ತು ಕೆಲವೊಬ್ಬರು ಇಲ್ಲಿ ಬಂದ ನಂತರ ತಕರಾರು ಶುರು ಮಾಡ್ತಾರೆ. ಈ ಟೋಲ್ ನಾಕಾದಲ್ಲಿ ದುಡ್ಡು ಕಟ್ಟು ಟೈಮ್ ಬಂದಾಗ ತಕರಾರುಗಳನ್ನ ಶುರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಏನಂತಂದರೆ ಇಲ್ಲಿ ಸಾಕಷ್ಟು ವಾಹನಗಳು ನಿಲ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಇವ್ರನ್ನ ನಿಭಾಯಿಸೋದಕ್ಕೆ ಟೋಲ್ ನಾಕಾ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಅವರು ಕೂಡ ಸಾಕಷ್ಟು ಹೈರಾಣ ಆಗ್ತಾ ಇರುವಂಥದ್ದು. ವಿಜಯಪುರದ ಕ್ಯಾಮರಾ ಲಿಂಗರಾಜ್ ಜೊತೆಗೆ ಷಡಾಕ್ಷರಿ, ಏಷ್ಯಾ ನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.